ಇತಿಹಾಸ ಪುಟದಲ್ಲಿ ದೇವಾಲಯಗಳ ಚಕ್ರವರ್ತಿ ಅಂತ ಬನ್ನಿಸಲಾದಂತಹ ಇಟಗಿಯ ಮಹಾದೇವ ದೇವಸ್ಥಾನ. ಚಾಲುಕ್ಯರ ಮಹಾದಂಡನಾಯಕ ಮಹಾದೇವನು ತನ್ನ ಯುದ್ಧದ ಗೆಲುವಿನ ನೆನಪಿಗಾಗಿ ಕಟ್ಟಿಸಿದಂತಹ ಅಪೂರ್ಣ ದೇವಾಲಯ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೆಂಗದಿರಿ? ನಾನು ಚಲೋ ಅದೀನಿ. ಬರ್ರಿ, ಇವತ್ತು ನಾವು ದೇವಾಲಯಗಳ ಚಕ್ರವರ್ತಿ ಅಂತ ಕರೆಸಿಕೊಂಡಂತಹ ಇಟಗಿಯ ಮಹಾದೇವ ದೇವಸ್ಥಾನವನ್ನು ನೋಡ್ಕೊಂಬರೋಣಂತ. ಈಗ ನೀವು ನೋಡ್ತಾ ಇರೋದು ಮಹಾದೇವ ದೇವಸ್ಥಾನದ ಸಂಕೀರ್ಣ. ಇದರ ಎದುರುಗಡೆ ಒಂದು ಪುಷ್ಕರಣಿ ಇದೆ. ಪುಷ್ಕರಣಿ ಅನ್ನೋಕಿನ ಇದಕ್ಕೆ ಕೆರಿ ಅಂತ ಕರಿಬೋದು. ಪುಷ್ಕರಣಿ, ಇದರ ಹಿಂದೆ ಒಂದು ಮತ್ತೊಂದು ಪುಷ್ಕರಣಿ ಐತಿ. ಇದು ದೇವಸ್ಥಾನದ ಮುಂಭಾಗ. ಪ್ರಾಚ್ಯವಸ್ತು ಇಲಾಖೆದವರು ಚೆನ್ನಾಗಿ ಮೇಂಟೈನ್ ಮಾಡ್ಯಾರ. ನೀವು ನೋಡಾತಿರ್ಬೇಕು, ಸುತ್ತರ್ಕ ಗಾರ್ಡನ್ ಅದ, ಚೆನ್ನಾಗಿ ಮಾಡಿದ್ದಾರೆ. ಈಗ ನಾ ತೋರಿಸಾತಿದ್ದ ಇದು ದೀಪ ಹಚ್ಚುವಂತಹ ಹಳೆ ಕಾಲದ ಕಲ್ಲಿನ ಕಂಬ ಅದ. ಈ ದೇವಸ್ಥಾನವನ್ನು 1108ರಲ್ಲಿ ನಿರ್ಮಿಸಿದೆ ಅಂತ ಈ ದೇವಸ್ಥಾನದಲ್ಲಿರುವ ಶಾಸನದಿಂದ ತಿಳಿದು ಬರುತ್ತೆ. ಆದರೆ ಇತಿಹಾಸಕಾರರ ಪ್ರಕಾರ ಇದನ್ನು 1112ರಲ್ಲಿ ಕಲ್ಯಾಣಿ ಚಾಲುಕ್ಯರ ರಾಜನಾದಂತಹ 6ನೇ ವಿಕ್ರಮಾದಿತ್ಯನ ಮಹಾದಂಡನಾಯಕನಾದ ಮಹಾದೇವನು ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾನೆ ಅಂತ ಇಲ್ಲಿರುವ ಶಾಸನದಿಂದ ತಿಳಿದು ಬರುತ್ತೆ. ಈ ದೇವಸ್ಥಾನ ಸಭಾಮಂಟಪ, ಮುಖಮಂಟಪ ಮತ್ತು ಗರ್ಭಗೃಹನ ಹೊಂದೈತಿ. ಸಭಾಮಂಟಪದಾಗ 64 ಕಂಬಗಳದಾವು. 64 ಕಂಬದಾಗ 24 ಪೂರ್ಣ ಕಂಬ ಅದಾವು, ಮತ್ತು 30 ಸಭಾಮಂಟಪದ ಸುತ್ತರ್ಕ ಇರುವಂತಹ ಆಸನದ ಮೇಲೆ ಅರ್ಧ ಕಂಬಗಳನ್ನು ಇಟ್ಟಿದ್ದಾರೆ. ಈಗ ನೀವು ಗರ್ಭಗೃಹವನ್ನು ನೋಡ್ತಾ ಇರ್ಬೋದು. ಒಳಗಡೆ ಈಶ್ವರಲಿಂಗವನ್ನು ಸ್ಥಾಪನೆ ಮಾಡಲಾಗಿದೆ. ಇದಕ್ಕೆ ಇದನ್ನು ಕಟ್ಟಿಸಿದಂತಹ ಮಹಾದೇವನ ಹೆಸರನ್ನೇ ಇಡಲಾಗಿದೆ. ಅದಕ್ಕೆ ಇದನ್ನು ಮಹಾದೇವ ದೇವಸ್ಥಾನ ಅಂತ ಕರೀತಾರೆ. ಮತ್ತು ಮುಖಮಂಟಪದಲ್ಲಿ ಎಡಗಡೆ ಮತ್ತು ಬಲಗಡೆ ದ್ವಾರಬಾಗಿಲು ಇದೆ. ನೀವು ನೋಡಾತಿರಬೇಕು, ಇದು ಗರ್ಭಗೃಹದಲ್ಲಿ ಇರುವಂತಹ ಈಶ್ವರಲಿಂಗು. ಸಭಾಮಂಟಪದಲ್ಲಿ ಒಂದು ನಂದಿಯ ವಿಗ್ರಹವಿದೆ, ಅದು ಸ್ವಲ್ಪ ಮುಕ್ಕಾಗಿದೆ. ಮತ್ತು ಸುಂದರವಾದ ಕೆತ್ತನೆಯುಳ್ಳಂತಹ ಒಟ್ಟು 64 ಕಂಬಗಳಿದೆ. ನೀವು ನೋಡ್ತಾ ಇರ್ಬೋದು, ಒಂದು ಕಂಬಕ್ಕಿಂತ ಒಂದು ಕಂಬ ವಿಭಿನ್ನವಾಗಿದೆ, ಮತ್ತು ಕೆತ್ತನೆಗಳು ಅಷ್ಟೇ ಸುಂದರವಾಗಿದಾವು. ನೀವು ಸಭಾಮಂಟಪದ ಮೇಲ್ಛಾವಣಿಯನ್ನು ನೋಡಿದರೆ ಏಕಶಿಲೆಯಲ್ಲಿ ತುಂಬ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ನನಗನ್ನಿಸ್ತು ಈ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಯಾಕೆ ಕರೀತಾರೆ ಅಂತ ಅನ್ಕೊಳತ್ತಿದ್ದೆ. ಈ ಸೂಕ್ಷ್ಮ ಕೆತ್ತನೆಗಳನ್ನು ನೋಡಿದರೆ ನನಗನ್ನಿಸ್ತು ಹೌದು, ಇದು ದೇವಾಲಯಗಳ ಚಕ್ರವರ್ತಿ. ಮತ್ತು ಇಲ್ಲಿರುವಂತಹ ಶಾಸನದಲ್ಲಿನೂ ಬರೆದಿದ್ದಾರೆ ಇದು ದೇವಾಲಯಗಳ ಚಕ್ರವರ್ತಿ ಅಂತ. ಮತ್ತು ಇಂತಹ ದೇವಾಲಯ ಇನ್ನೊಂದಿಲ್ಲ ಅಂತಲೂ ಸಹ ಈ ಶಾಸನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಕ್ಷ್ಮ ಕೆತ್ತನೆ ಇತ್ತಪ್ಪ ಅಂತಂದರೆ, ಎಲ್ಲ ದೇವಸ್ಥಾನದಲ್ಲಿ ಉಬ್ಬು ಚಿತ್ರಗಳಿದ್ದರೆ ಇಲ್ಲಿ ಪರಿಪೂರ್ಣ ಚಿತ್ರ ಇದೆ. ಇಲ್ಲಿ ಮತ್ತೊಂದು ಮೇಲ್ಛಾವಣಿಯ ಕೆತ್ತನೆಯನ್ನು ನೋಡ್ತಾ ಇರ್ಬೋದು. ಮತ್ತು ಇದರ ಮೇಲ್ಛಾವಣಿಯ ಕೆತ್ತನೆಯಲ್ಲಿ ಶಿಲಾ ಬಾಲಿಕೆಗಳನ್ನು ಸಹ ಕೆತ್ತಿದ್ದಾರೆ. ಈಗ ನಾವು ದೇವಸ್ಥಾನದ ಹೊರಗೋಡೆಯನ್ನು ನೋಡೋಣ. ಹೊರಗೋಡೆ ಸಹ ಅಷ್ಟೇ ಸುಂದರವಾಗಿದೆ, ಉಬ್ಬು ಕೆತ್ತನೆಗಳನ್ನು ಕೆತ್ತಿದ್ದಾರೆ. ಇತಿಹಾಸಕಾರರು ಈ ದೇವಸ್ಥಾನವನ್ನು ಗದಗ ಜಿಲ್ಲೆಯ ಡಂಬಳದ ದೊಡ್ಡ ಬಸಪ್ಪನ ದೇವಸ್ಥಾನಕ್ಕೆ ಹೋಲಿಕೆ ಮಾಡ್ತಾರೆ. ಅದೇ ರೀತಿ ಈ ದೇವಸ್ಥಾನ ಇದೆ ಅಂತ ತಿಳಿಸ್ತಾರೆ. ಈಗ ನೀವು ಮತ್ತೊಂದು ಕೆತ್ತನೆಯನ್ನು ತೋರಿಸ್ತೇನೆ ನೋಡಿರಿ. ಇಲ್ಲಿ ಕೆತ್ತಿರುವಂತಹ ಕೆತ್ತನೆಗಳು ಪೂರ್ಣ ಕೆತ್ತನೆಗಳಿವೆ, ಅಂದರೆ ಬರೀ ಉಬ್ಬು ಕೆತ್ತನೆಗಳಲ್ಲ, ಪೂರ್ಣ ಕೆತ್ತನೆ. ಅಂದರೆ ಒಂದು ಮೂರ್ತಿ ಪೂರ್ತಿ ಹೆಂಗಿರುತ್ತಲ್ಲ ಆ ರೀತಿ ಇಲ್ಲಿ ನೋಡ್ತಾ ಇರ್ಬೋದು. ಒಂದು ಕೆತ್ತನೆಯನ್ನು ಅವರು ಹಿಂದೂ ಸಹ ಕರೆಕ್ಟಾಗಿ ಕೆತ್ತಿದ್ರು. ನಿಮಗೂ ಸಹ ನಾನು ಆ ಕೆತ್ತನೆ ತೋರ್ಸೋಕೆ ಪ್ರಯತ್ನ ಮಾಡತ್ತೀನಿ. ನೀವು ನೋಡಾತಿರ್ಬೇಕು, ಸಣ್ಣ ಸಣ್ಣ ಕೆತ್ತನೆ ಸಹ ಅಷ್ಟೇ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ. ಅದಕ್ಕೆ ಈ ದೇವಾಲಯವನ್ನು
ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ನೋಡ್ರಿ ಪ್ರತಿಯೊಂದು ಸಣ್ಣ ಕೆತ್ತನೆಗಳನ್ನು ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ ಅಂತೇಳಿ. ಇದು ಬಾಗಿಲದ ಹೊರಮಂಟಪ, ಬಾಗಿಲಕ್ಕೂ ಸಹ ಒಂದು ಸಣ್ಣ ಮಂಟಪವನ್ನು ಮಾಡಿದ್ದಾರೆ. ನಾನು ನಿಮ್ಗೆ ಮೊದಲು ತಿಳಿಸಿದೆ ಈ ದೇವಸ್ಥಾನ ಅಪೂರ್ಣಗೊಂಡಿದೆ ಅಂತೇಳಿ. ಯಾಕಪ್ಪ ಅಂತಂದ್ರೆ ಕೆಲವರ ಹೇಳಿಕೆ ಪ್ರಕಾರ ಈ ದೇವಸ್ಥಾನವನ್ನು ಪೂರ್ಣಗೊಳಿಸಿದರೆ ಈ ದೇವಸ್ಥಾನವನ್ನು ಕೆತ್ತಿಸಿದವ ಸಾಯ್ತಾನ ಅಥವಾ ಮರಣ ಹೊಂತಾನ ಅಂತ ಭಯದಿಂದ ಈ ದೇವಸ್ಥಾನವನ್ನು ಅಪೂರ್ಣ ಮಾಡಿದ್ದಾರೆ. ಇಲ್ಲಿ ನೋಡಾತಿದ್ದ ನೀವು ಕಾಲ್ಪನಿಕ ಪ್ರಾಣಿಯ ಕೆತ್ತನೆ. ನೀವು ನೋಡ್ತಾ ಇರ್ಬೋದು ಈ ದೇವಸ್ಥಾನ ಸಹ ಅರ್ಧ ಆಗೈತಿ. ಅದಾದಮೇಲೆ ಇತ್ತೀಚೆಗೆ ಅದಕ್ಕೆ ಕಲ್ಲನ್ನು ಹಾಕಿ ಒಂದು ದೇವಸ್ಥಾನ ತರಹ ಮಾಡಿದ್ದಾರೆ. ಇದು ದೇವಸ್ಥಾನದ ಎಡಭಾಗದಲ್ಲಿ ನಾನು ಹೋದಂತಹ ಜಾಗ ಅದು. ನಾನು ಆ್ಯಕ್ಚುಲಿ ಇದನ್ನು ವಿಸಿಟ್ ಮಾಡಬೇಕಂತೇಳಿನೇ ಹೋಗಿದ್ದಿಲ್ಲ, ನಾನು ಅಚಾನಕ್ಕಾಗಿ ಇಟಗಿಗೆ ಹೋಗಿದ್ದೆ. ಇಟಗಿಗೆ ಹೋದಾಗ ನನಗೆ ಇದರ ಬಗ್ಗೆ ಗೊತ್ತಾಯ್ತು, ಅದರ ಸಂಬಂಧ ನಾನು ಹೋದೆ. ಆ್ಯಕ್ಚುಲಿ ನಾನು ಒಂದು ಲಾಗ್ ಮಾಡಬೇಕಂತ ಮಾಡಿದ್ದೆ, ನಾನು ವಿಡಿಯೋ ಮಾಡೋದು ನೋಡಿದೆ, ಜನ ನನ್ನ ಪಿಕ್ಕಿ ಪಿಕ್ಕಿ ನೋಡಾತಿದ್ರೆ, ಅದರ ಸಂಬಂಧ ನಾನು ಜಸ್ಟ್ ಮೊಬೈಲನ್ನು ಹಿಡ್ಕೊಂಡು ಅಡ್ಡಾಡಿದ್ದೀನಿ. ಅಲ್ಲೇನೂ ಮಾತಾಡೋಕ್ಕಾಗಲಿಲ್ಲ ನನಗೆ. ನೋಡಾತಿರ್ಬೇಕು ನನಗೆ ಸಭಾಮಂಟಪದೊಳಗದೀನಿ. ನೀವು ಕಂಬದ ಕೆತ್ತನೆ ನೋಡ್ಬೋದು, ಒಂದಕ್ಕಿಂತ ಒಂದು ವಿಭಿನ್ನವಾದಂತಹ ಕಂಬದ ಕೆತ್ತನೆ ಅದಾವು. ಮತ್ತು ಈ ಸಭಾಮಂಟಪದ ಆಜುಬಾಜು ಏನೈತಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅಂದರೆ ಸ್ವಲ್ಪ ಮುಕ್ಕಾಗಿದೆ. ಅಲ್ಲಿ ನಾನು ಲೋಕಲ್ದವ್ರಿಗೆ ಕೇಳಿದೆ ಇಲ್ಲೇ ಶಾಸನ ಅಥವಾ ಏನಾದರೂ ವೀರಗಲ್ಲ ಅದಾವನ ಅಂಥೇಳಿ. ಅವರು ಈ ದೇವಸ್ಥಾನದ ಬಾಜು ಮತ್ತೊಂದು ದೇವಸ್ಥಾನ ಇತ್ತು, ಆ ದೇವಸ್ಥಾನದ ಹೆಸರು ಸರಸ್ವತಿ ದೇವಸ್ಥಾನ ಅಂತ ಕರೀತಾರಂತ. ಬಟ್ ನನಗೂ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಅಲ್ಲಿಗೆ ಬಂದೆ, ಬಟ್ ಅಲ್ಲಿ ಗೇಟ್ ಹಾಕಿತ್ತು, ಹೊರಗಡೆ ಕೆಲವು ಮೂರ್ತಿಗಳನ್ನು ಇಟ್ಟಿದ್ರು. ಮತ್ತು ದೇವಸ್ಥಾನದ ಒಳಗಡೆ ನನಗೇನು ಸ್ಪಷ್ಟವಾಗಿ ಕಾಣಲಿಲ್ಲ. ಅಲ್ಲೇ ಸೈಡಿಗೆ ನೋಡಿದ್ದೆ, ಅಲ್ಲೊಂದು ಶಾಸನವನ್ನು ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ, ಅದಕ್ಕೆ ಒಂದು ಗ್ಲಾಸ್ ಹಾಕಿ ಕರೆಕ್ಟಾಗಿ ಜೋಡಿಸಿಟ್ಟಿದ್ದಾರೆ. ಈ ಶಾಸನದೊಳಗೆ ಈ ದೇವಸ್ಥಾನವನ್ನು ಯಾರು ಕಟ್ಸಿದ್ರು, ಯಾಕೆ ಕಟ್ಸಿದ್ರು, ಮತ್ತು ಈ ದೇವಸ್ಥಾನಕ್ಕೆ ಮತ್ತು ದೇವಸ್ಥಾನದ ಪೂಜಾ ಕೈಂಕರ್ಯಗಳಿಗೆ ಏನೇನನ್ನು ಉಂಬಳಿಯಾಗಿ ಕೊಟ್ಟಿರುವಂಥ ಮಾಹಿತಿ ಐತಿ. ಮತ್ತು ದೇವಸ್ಥಾನ ಹಿಂಭಾಗ ಇದೊಂದು ಪುಷ್ಕರಣಿ ಐತಿ, ಪುಷ್ಕರಣಿ ಅಂತ ಕರಿಬೋದು ಅಥವಾ ಕಲ್ಯಾಣಿ ಅಂತಲೂ ಕರೀತಾರೆ. ಈ ಕಲ್ಯಾಣಿ ಕೆಳಮಟ್ಟದವರೆಗೂ ಮೆಟ್ಟಿಲುಗಳನ್ನು ಹೊಂದೈತಿ, ಮತ್ತು ಇದು ಫಸ್ಟ್ ಪ್ಲ್ಯಾಟ್ಫಾರ್ಮು, ಅದಾದಮೇಲೆ ಮುಂದೆ ಆಳವಾದಂತಹ ಕಲ್ಯಾಣಿ ಐತಿ. ಈ ಕಲ್ಯಾಣಿದ ಮಹತ್ವ ಏನಪ್ಪ ಅಂತಂದ್ರೆ, ಇದು ಪೂರ ಕೆಳಗಿನವರೆಗೂ ಸಹ ಮೆಟ್ಲದವು. ನೀವು ಸುತ್ತರ್ಕ ನೋಡಾತಿರ್ಬೇಕು, ಒಂದು 10-15 ದೇವಸ್ಥಾನಗತೆ ಕಾಣತ್ತವು. ಇತಿಹಾಸಕಾರರ ಪ್ರಕಾರ ಇವು ದೇವಸ್ಥಾನಗಳಲ್ಲ, ಇವು ಸಮಾಧಿಗಳಂತ. ಈ ಪ್ರತಿಯೊಂದು ದೇವಸ್ಥಾನದಾಗ ನಾನು ಹೋಗಿ ನೋಡಿದಾಗ ಒಂದೊಂದರಲ್ಲಿ ಈಶ್ವರ ಲಿಂಗ ಇದೆ, ಒಂದೊಂದರಲ್ಲಿ ಏನೂ ಇಲ್ಲ. ಈ ದೇವಸ್ಥಾನ ಸುತ್ತ 15 ಸಮಾಧಿ ಅಥವಾ ಗದ್ದಿಗೆ ಅದಾವು. ಅದರಾಗ ಎರಡು ಗದ್ದಿಗೆಗಳ ತಂಡನಾಯಕನಾದ ಮಹಾದೇವರ ತಂದೆ ತಾಯಿಯಾದ ಮೂರ್ತಿ ನಾರಾಯಣ ಮತ್ತು ಚಂದ್ರಲೇಶ್ವರಿಯವರ ಗದ್ದಿಗೆ ಅದಾವು. ಉಳಿದಿದ್ದು ಸಾಮಂತ ರಾಜರ ಕುಟುಂಬದವ್ರದ್ದಿರ್ಬೋದು ಅಥವಾ ಆ ಮಹಾದಂಡನಾಯಕನ ಕುಟುಂಬಸ್ಥರ ಗದ್ದುಗೆಗಳಿರ್ಬೋದು ಅಂತ ಇತಿಹಾಸಕಾರರ ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿರುವಂತಹ ಪ್ರತಿ ಸಮಾಧಿಗಳು ಗದ್ದಿಗೆ ರೂಪದಲ್ಲಿಲ್ಲ, ಕೆಲವು ಗದ್ದಿಗೆಗಳು ಹೊರಗಡೆ ಇದೆ, ಕೆಲವು ಸಮಾಧಿಗಳಿಗೆ ದೇವಸ್ಥಾನವನ್ನು ಕಟ್ಟ್ಯಾರ, ದೇವಸ್ಥಾನದ ಅದಕ್ಕೆ ಅರ್ಧಮುರ್ಧ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಕೆಲವೊಂದಿಷ್ಟಕ್ಕೆ ಒಳಗಡೆ ಲಿಂಗಗಳಿದಾವು, ಅಂದರೆ ಈಶ್ವರ ಲಿಂಗಗಳಿದಾವು, ಕೆಲವೊಂದಿಷ್ಟಕ್ಕೆ ಏನೂ ಇಲ್ಲ. ಈಗ ನೋಡ್ತಾ ಇರ್ಬೋದು ಇದು ಒಂದು ಸಮಾಧಿ ಅಥವಾ ಗದ್ದುಗೆ ಅಂತ ಕರಿಬೋದು. ಇದಕ್ಕೊಂದು ಸಣ್ಣ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈ ದೇವಸ್ಥಾನವೂ ತುಂಬ ಚೆನ್ನಾಗಿ ಕೆತ್ತನೆಯಿಂದ ಕೂಡೈತಿ, ಬಟ್ ಒಳಗಡೆ ಯಾವುದೇ ತರಹದ ದೇವರಿಲ್ಲ ಅಥವಾ ಯಾವುದೇ ತರಹದ ಈಶ್ವರ ಲಿಂಗ ಸಹ ಇಲ್ಲ. ಇತ್ತು ಇಲ್ವೋ ಗೊತ್ತಿಲ್ಲ, ದಾಳಿಕೋರರಿಂದ ಏನಾದರೂ ಹಾಳಾದರೂ ಹಾಳಾಗಿರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಗದ್ದಿಗೆ ರೂಪದೊಳಗೆ ಒಂದು ದೇವಸ್ಥಾನ ಐತಿ, ಒಳಗಡೆ ಒಂದು ಗದ್ದಿಗೆ ಐತಿ, ಅದಕ್ಕೊಂದು ಪುಟ್ಟ ದೇವಸ್ಥಾನವನ್ನು ಕಟ್ಟ್ಯಾರ. ಈ ಗದ್ದಿಗೆ ಯಾರ್ದು ಅಂತ ಯಾವುದೇ ಉಲ್ಲೇಖ ಇಲ್ಲ ಇಲ್ಲಿ. ಮತ್ತು ಹೊರಗಡೆ ಒಂದು ಎರಡು ಗದ್ದಿಗೆ ಅಥವಾ ಮೂರು ಗದ್ದಿಗೆ ಇದಾವು. ಇವು ಯಾರ ಗದ್ದಿಗೆ ಅಂತ ಯಾವುದೇ ಥರದ ಇಲ್ಲಿ ಉಲ್ಲೇಖ ಸಹ ಇಲ್ಲ. ನನಗಂತ ಈ ಮಹಾದೇವ ದೇವಸ್ಥಾನ ನೋಡಿ ಭಾಳ ಖುಷಿ ಆಯ್ತು. ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕಿಂತ ಜಾಸ್ತಿ ನಾನು ನನ್ನ ಕಣ್ಣನ್ನು ಭಾಳ ತುಂಬಿಸ್ಕೊಂಡೆ. ನಾನು ಪ್ರತಿಯೊಂದು ಕೆತ್ತನೆಗಳನ್ನು ಮುಟ್ಟಿ ಸೂಕ್ಷ್ಮವಾಗಿ ಗಮನಿಸಿದೆ. ನಾನು ನನಗಂಕರ ಭಾಳ ಅಂದರೆ ಭಾಳ ಖುಷಿ ಆಯಿತು. ನಿಮಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದರೆ ಒಂದು ಡಿಸ್ಲೈಕ್ ಮಾಡಿರಿ. ಈ ಇಟಗಿ ದೇವಸ್ಥಾನ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಇಟಗಿ ಎಂಬ ಗ್ರಾಮದಾಗೈತಿ.
ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.